ಮುಂದಿನ ಸುದ್ದಿ ನೈಸ್ ವಿಚಾರ ನೈಸ್ ವಿಚಾರ ಸಾಕಷ್ಟು ರಾಜಕೀಯ ತೀರ್ವನ ಪಡೆದುಕೊಳ್ತಾ ಇದೆ ಮಾಜಿ ಸಿ ಎಮ್ಗಳಾದಂಥ ಕುಮಾರಸ್ವಾಮಿ ಮತ್ತು ಮಾಜಿ ಸಿ ಎಮ್ ಬಸವರಾಜ ಬೊಮ್ಮಾಯಿ ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ಮಾಡಿ ವಾಗ್ದಾಳಿಯನ್ನು ಮಾಡಿದರು ನೈಸ್ ವಿಚಾರವಾಗಿ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಮಾಡ್ತಾ ಇದೆ ಟೋಲನ್ನು ಬ್ಯಾನ್ ಮಾಡಬೇಕು ಅಂತ ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದರು ನೈಸ್ ಯೋಜನೆಗೆ ಸಹಿ ಹಾಕಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಅವರ ಕಾಲದಲ್ಲೇ ಆಗಿತ್ತು ಅಂತ ಇದಕ್ಕೆ ಮತ್ತೆ ಕುಮಾರಸ್ವಾಮಿ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಸರಣಿ ಟ್ವೀಟರನ್ನು ಮಾಡಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಏನಿದೆಯಪ್ಪ ಟ್ವೀಟ್ಸಲ್ಲಿ ಅಂದರೆ ನೈಸ್ ಯೋಜನೆಗೆ ಎಚ್ ಡಿ ದೇವೇಗೌಡರು ಸಹಿ ಹಾಕಿದ್ದು ಅನ್ನೋದು ಮಾಜಿ ಈ ರೀತಿ ಅಂದರೆ ನೈಸ್ ಯೋಜನೆಗೆ ಎಚ್ ಡಿ ದೇವೇಗೌಡರು ಸಹಿ ಹಾಕಿದ್ದು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದರೆ ಇದಕ್ಕೆ ವಿರುದ್ಧವಾಗಿ ಇದಕ್ಕೆ ತಿರುಗೇಡನ್ನು ಕೊಟ್ಟಿರ್ತಕ್ಕಂಥ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಒಂದು ರೀತಿ ಅಕ್ರಮಕ್ಕೆ ತೇಪೆ ಹಚ್ಚಲು ಹೊರಟಿದ್ದಾರಾ ಅದೇ ದೇವೇಗೌಡರು ಕಾಲದಲ್ಲಿ ಆಗಿದ್ದ ಮೂಲ ಒಪ್ಪಂದದ ಬಗ್ಗೆ ಅವರು ಮಾತಾಡಲಿ ಧ್ಯಾನಸ್ಥ ಯಾಕ ವಹಿಸಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ಪ್ರಶ್ನೆ ನೈಸ್ರತೆಯ ತಿರುಚಿದ ಒಪ್ಪಂದದ ಬಗ್ಗೆಯೂ ಕೂಡ ಅವರು ಹೇಳಬೇಕಿತ್ತಲ್ವೇ ಬ್ರಾಂಡ್ ಬೆಂಗಳೂರು ಟೀಮಿನ ಮುಖ್ಯಸ್ಥರ ಕರಾಮತ್ತಿನ ಬಗ್ಗೆಯೂ ಬೆಳಕು ಚೆಲ್ಲಬೇಕಲ್ವೇ ಅದು ಬಿಟ್ಟು ಸಹಿ ಸತ್ಯ ಮರೆಮಾಚಿ ಬರೀ ಸಹಿಯ ಬಗ್ಗೆ ನೀವು ಗೊಣಗಿದ್ದು ಯಾಕೆ ಸದನ ಸಮಿತಿ ವರದಿಯ ಬಗ್ಗೆಯೂ ಕೂಡ ಚಕಾರ ಎತ್ತದಿರುವುದು ಯಾಕೋ ಏನಿದು ಈ ನಿಗೂಢ ಸೋಜಿಗ ಅಂತ ಕುಮಾರಸ್ವಾಮಿ ಪ್ರಶ್ನೆಯನ್ನು ಮಾಡಿದ್ದಾರೆ ಬೆಂಗಳೂರು ಎಕ್ಸ್ಪ್ರೆಸ್ ಮೈಸೂರು ಎಕ್ಸ್ಪ್ರೆಸ್ ಹೆದ್ದಾರಿ ಉರ್ಫ್ ನೈಸ್ ರಸ್ತೆ ಯೋಜನೆಗೆ ರಾಜ್ಯ ಸರ್ಕಾರದಿಂದ ನ ಪೈಸೆ ಕೊಡೋದಿಲ್ಲ ಪೂರ್ಣ ಹೂಡಿಕೆ ಹಣವನ್ನು ಕಂಪ್ನಿಯೇ ಬರೆಸಬೇಕು ಭೂ ಸೇರಿ ಸರ್ಕಾರದ ಮೇಲೆ ಯಾವುದೇ ಹೊರೆ ಇರುವಂತಿಲ್ಲ ಇದು ದೇವೇಗೌಡರ ಕಾಲದಲ್ಲಿ ಆದ ಮೂಲ ಒಪ್ಪಂದದ ಸಾರಾಂಶ ಹಾಗಿದ್ರೆ ಈ ಯೋಜನೆಯ ಸಾರವಾಗಿ ಸಾರವಾಗಿದ್ದು ಯಾರಿಗೆ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ಬ್ರಾಂಡ್ ಬೆಂಗಳೂರು ಅರಿಕಾರ ಆಗಲು ತಿರುಚಿರುವ ನೀವು ಹೊರಟಿರುವ ನೀವು ತಿರುಚಿದ ಒಪ್ಪಂದದ ಸೂತ್ರದಾರರನ್ನೇ ಇಟ್ಕೊಂಡಿದ್ದೀರಿ ತಿರುಚಿದ ಪರಿಣಾಮ ರಾಜ್ಯವು ಕೋರ್ಟ್ ಕಟಕಡೆಯಲ್ಲಿ ನಿಲ್ಲಬೇಕಾಯಿತು ಸಾವಿರಾರು ಕೋಟಿ ಲೂಟಿಯಾಗಿದೆ ಸರ್ಕಾರ ಮತ್ತು ಜನರ ಸಾವಿರಾರು ಎಕರೆ ಭೂಮಿ ಭೂಗಳರ ಪಾಲಾಯಿತು ಅಂತ ಟ್ವೀಟ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾಕಷ್ಟು ದೊಡ್ಡ ತುಂಬ ಟ್ವೀಟ್ಸನ್ನು ಮಾಡಿದ್ದಾರೆ ಕುಮಾರಸ್ವಾಮಿಯವರು ಇದರಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರ ಪಾತ್ರ ಏನಿದೆ ನೈಸ್ ಯೋಜನೆಗೆ ಯಾರಿಗೆಲ್ಲ ಕಾಮದೇನು ಕಲ್ಪವೃಕ್ಷ ಆಗಿದೆ ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತು ದನಪಿಜಾತಿ ರಾಜಕಾರಣಿಗಳು ಮುಖ್ಯ ಕಾರ್ಯದರ್ಶಿ ಮಟ್ಟದವರು ಕೂಡ ಅನೇಕ ಅಧಿಕಾರಿಗಳ ಅನೈತಿಕ ಭ್ರಷ್ಟಯೂಹ ಕರ್ನಾಟಕವನ್ನು ಕಂಡರೆಯದ ರೀತಿಯಲ್ಲಿ ಲೂಟಿ ಮಾಡಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಈ ಲೂಟಿಯ ಕಥೆಯಲ್ಲಿ ನಿಮ್ಮ ಪಾತ್ರ ಏನು ಡಿ ಕೆ ಶಿವಕುಮಾರ್ ಅವರೇ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಸಾಕಷ್ಟು ಟ್ವೀಟ್ಸನ್ನು ಮಾಡಿ ಪುಂಖಾನುಪುಂಖವಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ನೈಸ್ ವಿಚಾರವಾಗಿ ಹೊಸದೇನಲ್ಲ ಸಾಕಷ್ಟು ವರ್ಷಗಳಿಂದ ನೈಸ್ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ದೇವೇಗೌಡರಂತೂ ನೈಸ್ ವಿಚಾರವನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗಿದ್ದರು ಈಗ ಕುಮಾರಸ್ವಾಮಿ ಕೂಡ ಹೋರಾಟಕ್ಕೆ ಅಣಿ ಆಗ್ತಾ ನೋಡೋಣ ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಡಿ ಕೆ ಶಿವಕುಮಾರ್ ಅವರು ಯಾವೆಲ್ಲ ಉತ್ತರವನ್ನು ಹೇಗೆ ತಿಡಣ ಕೊಡ್ತಾರೆ ಅಂತ ಇನ್ನು ಮುಂದೆ